ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕಾಮಿಡಿ ಕಿಲಾಡಿಗಳು ಸಿದ್ದು ಸರ್ಗೆ ಆ್ಯಕ್ಚುಲಿ ಒಂದು ಅಪ್ರೋಚ್ ಮಾಡಿದಾಗ, ಸರ್ ನಮ್ಮದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಮೂವಿ, ನಾನೊಬ್ಬ ಶಿಕ್ಷಕ ಅಂತೆಲ್ಲ ಹೇಳಿ ಕನೆಕ್ಟ್ ಆದರು. ಬೇಸಿಕಲಿ ನಾನು ಟೀಚರ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ ವರ್ಕ್ ಮಾಡಿದ್ದೀನಿ ಆಲ್ ಓವರ್ ಇಂಡಿಯಾ. ಸೊ ಪಾಸ್ಟ್ 18 ಇಯರ್ಸಿಂದ ಜೀವನ ಕೌಶಲ್ಯವನ್ನು ಹೇಳ್ಕೊಡುವಂಥದ್ದು. ಸೊ ಹಾಗಾಗಿ ಅವರು ಸಿದ್ದು ಸರ್ ಕನೆಕ್ಟ್ ಆದರು, ಸರ್ ಮೂವಿ ಮಾಡ್ತಾ ಇದ್ದೀವಿ ಸೊ ಬಂದು ಸಪೋರ್ಟ್ ಮಾಡಿ ಸರ್ ಅಂತ ಕೇಳಿದ್ರು. ಹಾಗಾಗಿ ಅಲ್ಲಿ ನಾನು ಮತ್ತು ನಮ್ಮ ಕಾಮಿಡಿ ಕಿಲಾಡಿಗರು ಸೂರ್ಯ, ಅನೀಶು, ಮಡೆನೂರ್, ಮನು, ಸೊ ಎಲ್ಲರೂ ಹೋಗಿ ಒಂದು 3 ದಿವಸ ಹೋಗಿ ವರ್ಕ್ ಮಾಡ್ಬಿಟ್ಟು ಬಂದು. ಬಟ್ ಒಂದು ಕಲ್ತಿತ್ತು ಏನಪ್ಪ ಅಂತ ಹೇಳಿದ್ರೆ, ಅದ್ಭುತವಾದ ಬರಹಗಾರರು, ತುಂಬ ಚೆನ್ನಾಗಿ ಬರೀತಾರೆ ಸರ್. ನನ್ನ ಕೈ ಪೆನ್ ಇಟ್ಟರೆ ಸಾಕು ಸರ್, ಆರಾಮಾಗಿ ಬರ್ಕೊಂಡು ಹೋಗಿ, ಅಷ್ಟು ಕ್ರಿಯೇಟಿವ್ ಐಡಿಯಾ ಇದೆ ಅಂತ ಹೇಳಿದ್ರು. ಸೊ ಹೊಸಬ್ರಿಗೆ ಇಂಡಸ್ಟ್ರಿ ಯಾವ ರೀತಿ ಕರ್ಕೊಂಡು ಹೋಗುತ್ತೆ, ಇಂಥ ವ್ಯಕ್ತಿಗಳನ್ನ ಹೇಗೆ ಇಂಡಸ್ಟ್ರಿ ಕರ್ಕೊಳುತ್ತೆ ಅಥವಾ ಅವ್ರನ್ನ ಹೇಗೆ ಬೆಳೆಸುತ್ತೆ, ಇವ್ರು ಎಲ್ಲೋಗಿ ಸಿಗಾಕೊಂಡು ಏನಾಗ್ಬಿಡ್ತಾರೋ ಮತ್ತೆ ವಾಪಸ್ ಟೀಚಿಂಗ್ಗೆ ಹೋಗ್ಬಿಡ್ತಾರೋ ಅನ್ನೋ ಒಂದು ಫೀಲ್ ಆಗ್ತಿತ್ತು. ಆಗ ಅವ್ರಿಗೆ ಹೇಳ್ತಿದ್ದೆ ಸಾಕಷ್ಟು, ಸರ್ ಚೆನ್ನಾಗಿದೆ, ನಿಮ್ಮ ಐಡಿಯಾಗಳು ಚೆನ್ನಾಗಿದೆ, ವರ್ಕ್ ಮಾಡಿ ಒಂದು ಒಳ್ಳೆ ಟೀಮ್ ಕಟ್ಕೊಂಡು ಹೋಗಿ, ಡೆಫಿನೆಟ್ಲಿ ಆಗುತ್ತೆ, ಯಾಕಂದರೆ ನೀವು ನಿರ್ಮಾಪಕರು ನೀವೇ ಆಗಿದ್ದೀರಾ, ಜೊತೆಗೆ ನಿಮ್ಮ ಲಾಡ್ಜ್ಗಳು ಏನೋ ಸಿಕ್ಕಾಬಿಟ್ಟು ಏನೇನೋ ಹೇಳ್ತಿದ್ದೀರಾ, ಆ ಬ್ಯಾಡ್ಜ್ಗಳನ್ನ ಸ್ವಲ್ಪ ಕಟ್ ಮಾಡಿ, ಅಂದರೆ ಹೇಳಕ್ಕೆ ಹೋಗ್ಬೇಡಿ, ಸುಮ್ಮನೆ ಮಾಡ್ಕೊಂಡು ಹೋಗಿ, ಇಲ್ಲಾಂದರೆ ನೀವು ಹಿಂದೆ ಹಂಗೆ ಹೋಗ್ಬಿಡ್ತೀರಾ ಅಂತೆಲ್ಲ ಹೇಳ್ತಿದ್ದೆ. ಬಟ್ ಇಂಥ ಒಳ್ಳೆ ಕ್ರಿಯೇಟಿವ್ ಇರೋನ್ನ ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸೋಣ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಿ ಸರ್ ಅಂತ ಕೇಳಿದಾಗಲೇ ನನಗೆ ಖುಷಿ ಆಗುತ್ತೆ. ಹಂಗಾಗಿ ನಮ್ಮ ಕಾಮಿಡಿ ಕಿಲಾಡಿ ಎಲ್ಲರೂ ಹೋಗಿ ಒಂದು 3 ಡೇಸ್ ವರ್ಕ್ ಮಾಡಿ ಬಂದು, ಆ ಒಂದು 3 ಡೇಸೂ ಭಾಳ ಖುಷಿಯಾಗಿ ನೋಡಿಕೊಂಡ್ರು ಆ್ಯಕ್ಚುಲಿ. ಆಮೇಲೆ ಮೂವಿನೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆ್ಯಕ್ಚುಲಿ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಸಂತೋಷ ಸಂಗೀತ ಅಂತ ಹೇಳಿದಾಗಲೇ ನಾವೆಲ್ಲ ಜೊತೆಲಿ ಇರ್ತೀವಿ ಅಂತ ಹೇಳಿದರು. ಸೊ ನಾವೆಲ್ಲ ಹೀರೋ ಹೀರೋಯಿನ್ ಎಲ್ಲ ಜೊತೆಲಿ ಇರ್ತೀವಿ, ಅವ್ರು ನಮ್ಮ ಕಾಲೇಜಲ್ಲಿ ನಾವು ಓದ್ತಾ ಇರ್ತೀವಿ ಅಂತೆಲ್ಲ ಹೇಳಿದಾಗ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು, ಯುನಿಕ್ ಆಗಿತ್ತು. ಆಲ್ಮೋಸ್ಟ್ ಲಾಸ್ಟ್ ಬೆಂಚಲ್ಲಿ ಏನು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀವಿ ಅದೇ ಥರನೇ ಒಂದು ಫೀಲ್ ನಮಗೂ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲ ಶೇರ್ ಮಾಡಿದ್ರು, ಭಾಳ ಖುಷಿಯಾಗಿ ಇದರಲ್ಲಿ ವರ್ಕ್ ಮಾಡಿದ್ರು. ಸರ್ ಆದಷ್ಟು ಬೇಗ ರಿಲೀಸ್ ಮಾಡಿ ಸರ್ ಅಂತ ಹೇಳಿದ್ದಕ್ಕೆ, ಸೊ ಏನೋ ನೆಕ್ಸ್ಟ್ ಮಂತ್ ರಿಲೀಸ್ ಮಾಡ್ತಿದ್ದಾರಂತೆ. ಸೊ ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ ನಿಮ್ಮ ಎಲ್ಲ ತಂಡಕ್ಕೆ. ಮೇಯ್ನಾಗಿ ಸಿನಿಮಾ ಮಾಡೋ ದೊಡ್ಡ ವಿಚಾರ ಸರ್ ಮಾಡಿಬಿಡ್ತೀವಿ, ಪ್ರೇಕ್ಷಕರನ್ನ ಕರ್ಕೊಂಬರೋದು, ಪ್ರೇಕ್ಷಕ ಮಹನೀಯರನ್ನ ಕರ್ಕೊಂಬರೋದು ಭಾಳ ಕಷ್ಟ. ಹಂಗಾಗಿ ಈ ಮಾಧ್ಯಮದ ಮೂಲಕನೇ ಕರ್ಕೊಂಬರೋಕ್ಕೆ ಸಾಧ್ಯ. ಅದು ಎಷ್ಟು ಸಾಧ್ಯ ಆಗುತ್ತೋ ಎಲ್ಲರೂ ಶೇರ್ ಮಾಡಿ, ಹೊಸ ನಿರ್ಮಾಪಕರಿಗೆ, ಹೊಸ ನಿರ್ದೇಶಕರಿಗೆ, ಹೊಸ ಕಲಾವಿದರುಗಳಿಗೆ ದಯವಿಟ್ಟು ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ.